ಇಂಗ್ಲಿಷ್ ನಾಮಫಲಕ ಬಳಕೆ ವಿರೋಧಿಸಿ ಕರ್ವೇ ಹೋರಾಟವನ್ನ ಮಾಡ್ತಾ ಇದೆ. ಪ್ರತಿಭಟನೆಯ ಬಗ್ಗೆ ಸಿಎಂಗೆ ಮಾಹಿತಿಯನ್ನ ನೀಡಿದಂತ ಡಿಜಿ ಐಜಿಪಿ ಅಲೋಕ್ ಮೋಹನ್ ರಿಂದ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ರವಾನೆಯಾಗಿದೆ. ಸಿದ್ದರಾಮಯ್ಯನವರೇ, ನೀವು ಪೊಲೀಸ್ನ ಮುಂದಿಟ್ಕೊಂಡು ನನ್ನ ಚಳವಳಿಯನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ನಿಮ್ಮ ವಿರುದ್ಧ ತಿರುಗಿ ಬೀಳ್ಬೇಕಾಗುತ್ತೆ. ಅದು ಆಗೋದು ಬೇಡ ಅನ್ನೋದಾದ್ರೆ ಈ ಹೋರಾಟ ಬಾರಿ ಶಾಂತಿ ರೀತಿಯಿಂದ ನಡಿಬೇಕು, ನಡೆಸ್ತೀವಿ. ಪೊಲೀಸ್ನವರು ಶಾಂತಿ ರೀತಿಯಿಂದ ವರ್ತಿಸಬೇಕು. ನನ್ನ ಕಾರ್ಯಕರ್ತರು ಏನು ಮಾಡೋದಿಲ್ಲ, ಶಾಂತಿ ರೀತಿಯಿಂದ ವರ್ತಿಸಿ. ಈಗಾಗಲೇ ಕೂಡ ಪೊಲೀಸರು ಶಾಂತಿ ತಾವು ನೀವು ಮಾಡ್ತೀರಿ ಅಂತ ಹೇಳಿದ್ರು ಕೂಡ ಪೊಲೀಸರು ಸಾಕಷ್ಟು ಸಿಬ್ಬಂದಿಯನ್ನು ಅಳವಡಿಕೆ ಮಾಡಿದ್ದಾರೆ, ತಮ್ಮನ್ನು ವಶಪಡಿಸಿಕೊಳ್ಳಲು ಕೂಡ ಸಿದ್ಧತೆ ಮಾಡಿದ್ದಾರೆ. ಸಾಧ್ಯವೇ ಇಲ್ಲ, ನಮ್ಮನ್ನು ವಶಪಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅದೆಂತ ಬಂದ್ರೆ ಎದುರಿಸ್ತೀನಿ ನಾನು. ಸರ್, ಮತ್ತೆ ನಿಮ್ಮ ಕಾರ್ಯಕರ್ತರು ನಾವೇನಾದ್ರೂ ಬಂಧನಕ್ಕೀಡಾದ್ರೆ ಮತ್ತೆ ನಿಮ್ಮನ್ನು ವಶಪಡಿಸಿಕೊಂಡ್ರೆ ನಿಮ್ಮ ಕಾರ್ಯಕರ್ತರು ಯಾವ ರೀತಿ ಹೋರಾಟದ ಮುಂದೆ ನಡೆಸಿಕೊಂಡು ಹೋಗಬೇಕು ಈ ಒಂದು ಸಮಯದಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀನಿ, ನಾನು ಏನಾದ್ರೂ ಬಂಧಿಸಿರೇ ನಿಮ್ಮ ಹೋರಾಟ ಮುಂದುವರಿಸ್ರಿ. ನೀವ್ ಯಾರಿಗೂ ಹೋಗ್ಲಿ ಬೇಡಿ, ಯಾರಿಗೂ ಅಜ್ಜಿ ಬೇಡಿ. ನಾಮಫಲಕ ಹಾಕಿಲ್ಲ ಅಂದ್ರೆ ಈಗ ಸದ್ಯಕ್ಕೆ ಏನೈತೆ, ಯಾವ ರೀತಿ ಎಚ್ಚರಿಕೆ ಕೊಡ್ತಾ ಇದ್ರ ಅಂಗಡಿ ನೇರವಾಗಿ ಹೇಳ್ತಾ ಇದ್ರಿ? ಇಪ್ಪತ್ತೆಂಟು ಫೆಬ್ರವರಿವರೆಗೂ ನಾವು ಅವರಿಗೆ ಅವಕಾಶ ಕೊಟ್ಟಿದೀವಿ. ಅಲ್ಲಿವರೆಗೂ ಯಾರು ಕಾನೂನ ಕೈಗೆತ್ಕೊಳ್ಳೋದು ಬೇಡ. ಫೆಬ್ರವರಿವರೆಗೂ ತಡೀರಿ, 28ವರೆಗೂ. ಆಮೇಲೆ ಫೆಬ್ರವರಿ ಆದ ನಂತರ ನಾವು ಹೋರಾಟ ಮುಂದುವರ್ಸೋಣ. ಫೆಬ್ರವರಿ 28ಕ್ಕೆ ಬಿಬಿಎಂಪಿ ಕೊಟ್ಟಿರುವಂತಹ ಗಡುವನ್ನ ನಾವು ಕಾಯ್ತೀರಿ. ಎಲ್ಲರೂ ಕೂಡ ಶೇಕಡ 60ರಷ್ಟು ಕನ್ನಡ ಮೂಲಕನ ಹಾಕ್ಲೇಬೇಕು, ಇಲ್ದಿದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಕ್ಕಂತ ಮಾತುಗಳನ್ನ ನಾರಾಯಣ ಗೌಡರು ಹೇಳ್ತಾರೆ. ಒಂದು ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಮಾಲ್ ಆಫ್ ಏಷ್ಯಾ ಒಂದು ಮಾಲ್ ಎದುರುಗಡೆ ಡಿಜಿ ಐಜಿಪಿ ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವರು ಕೂಡ ನಿಂತ್ಕೊಂಡಿರೋದನ್ನ ಗಮನಿಸ್ತಾ ಇದ್ದಾರೆ. ಸಿಎಂ ನಿವಾಸದ ಕಾವೇರಿಯಲ್ಲಿ ಭೇಟಿಯಾಗಿ ಸಿಎಂಗೆ ಈಗ ಆಲ್ರೆಡಿ ಮಾಹಿತಿನ ಸಲ್ಲಿಕೆ ಮಾಡಿದ್ದಾರೆ, ಏನಾಗ್ತಾ ಇದೆ, ಜೊತೆಗೆ ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನು ನಾವು ಹೊಂದಿದ್ದೇವೆ ಅನ್ನೋ ವಿಚಾರವಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಲು ಕೂಡ ಸೂಚನೆ ಕೊಟ್ಟಿದ್ದಾರೆ. ಡಿಜಿ ಐಜಿಪಿಗೆ ಸೂಚಿಸಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.